हाय एवरीवन, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ಪಿಜೆ ಕ್ರಿಯೇಷನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಎರಡೇ ದಿನದಲ್ಲಿ ನಮ್ಮ ಕಣ್ಣಿನ ಕೆಳಗಡೆ ಇರುವಂತಹ ಡಾರ್ಕ್ ಸರ್ಕಲ್ ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಡಾರ್ಕ್ ಸರ್ಕಲ್ ಅಂತ ಅಂದ್ರೆ ನಮ್ಮ ಕಣ್ಣಿನ ಕೆಳಗಡೆ ಕಪ್ಪಾಗಿರುವಂತಹ ಭಾಗವನ್ನ ನಾವು ಡಾರ್ಕ್ ಸರ್ಕಲ್ ಅಂತ ಹೇಳಿ ಕರೀತೀವಿ. ಸೊ ಈ ಡಾರ್ಕ್ ಸರ್ಕಲ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಿದ್ರಾಹೀನತೆಯಿಂದ ಬರುತ್ತೆ. ಮೇನ್ ರೀಸನ್ ಅಂದ್ರೆ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದ್ರೆ ನಾವು ದಿನದಲ್ಲಿ ಮಿನಿಮಮ್ 7-8 ಅವರ್ ನಿದ್ದೆ ಮಾಡಬೇಕು. ಸೊ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ಮತ್ತೆ ಓವರ್ ಸ್ಟ್ರೆಸ್ ಇಂದ, ತುಂಬಾನೇ ಸ್ಟ್ರೆಸ್ ಇಂದನೂ ನಮಗೆ ಡಾರ್ಕ್ ಸರ್ಕಲ್ ಬರುತ್ತೆ. ಓವರ್ ಸ್ಟ್ರೆಸ್ ಇಂದ ತುಂಬಾನೇ ಚಿಂತೆ ಮಾಡ್ತಿರ್ತೀವಿ, ನಿದ್ದೆ ಮಾಡಲ್ಲ, ಸೇಮ್ ರೀಸನ್. ಸೊ ಡಾರ್ಕ್ ಸರ್ಕಲ್ ಬರುತ್ತೆ. ಮತ್ತೆ ನಾವು ಲಾಂಗ್ ಟೈಮ್ ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋದ್ರಿಂದನೂ ನಮ್ಮ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ಸೊ ನಾವು ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು. ಮತ್ತೆ 12-14 ಅವರ್ ನಾವು ಕುತ್ಕೊಂಡು ಕೆಲಸ ಮಾಡ್ತಿರ್ತೀವಿ ಸಿಸ್ಟಮ್ ಮುಂದೆ. ಸೊ ಆ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ನಾವು ವಾಕ್ ಮಾಡೋದು, ಬೇರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಸ್ಲೀಪ್ ಮಾಡೋದು, ಈ ತರ ಎಲ್ಲ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬರುತ್ತೆ. ಸೊ ನಮ್ಮ ಮುಖ ತುಂಬಾ ಚೆನ್ನಾಗಿ ಕಾಣಕ್ಕೆ ನಮ್ಮ ಕಣ್ಣೇ ತುಂಬಾ ಕಾರಣ. ಆದ್ರೆ ನಮ್ಮ ಕಣ್ಣಿಂದ ಕೆಳಗಡೆ ಡಾರ್ಕ್ ಸರ್ಕಲ್ ಬರೋದ್ರಿಂದ ನಮ್ಮ ಮುಖದ ಅಂದನೆ ಅದು ಹಾಳು ಮಾಡುತ್ತೆ. ಸೊ ಆದ್ರಿಂದ ನಾನು ಇವತ್ತು ನಿಮ್ಗೆ ಡಾರ್ಕ್ ಸರ್ಕಲ್ ನ ಹೇಗೆ ರಿಮೂವ್ ಮಾಡೋದು, ವಿದಿನ್ 2 ಡೇಸ್ ಅಲ್ಲಿ ನಮ್ಮ ಡಾರ್ಕ್ ಸರ್ಕಲ್ ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮನೆ ಮದ್ದು ಹೋಮ್ ರೆಮಿಡಿ ಅದನ್ನ ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ನಾನು 5 ಟಿಪ್ಸ್ ನ ಹೇಳ್ತೀನಿ, ಅದ್ರಲ್ಲಿ ಯಾವುದೇ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಬಹುದು. ಸೊ ಫಸ್ಟ್ ಹೋಮ್ ರೆಮಿಡಿ ಏನಂತ ಅಂದ್ರೆ ಬಾದಾಮಿ ಎಣ್ಣೆ. ನಾವು ಮಲಗೋಕ್ಕಿಂತ ಮುಂಚೆ ರಾತ್ರಿ ಬಾದಾಮಿ ಎಣ್ಣೆನ ನಾವು ಕಣ್ಣಿನ ಸುತ್ತ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ನಾರ್ಮಲ್ ವಾಟರ್ ಇಂದ ತೊಳೆಯೋದ್ರಿಂದ ನಮ್ಮ ಕಣ್ಣಿನ ಕೆಳಗಡೆ ಇರುವಂತಹ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಇ ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಕಣ್ಣಿನ ಕೆಳಗಡೆ ಇರುವಂತಹ ಕಪ್ಪು ಕಲೆಯನ್ನ ಬೇಗ ಮಾಸಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ನೀವು ಇದನ್ನ 2 ದಿನ ನೀವು ಮಾಡಿ 3ನೇ ದಿನಕ್ಕೆ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ನೆಕ್ಸ್ಟ್ ಹೋಮ್ ರೆಮಿಡಿ ಏನಂತಂದ್ರೆ ಆಪಲ್ ಸೈಡರ್ ವಿನೆಗರ್. ಆಪಲ್ ಸೈಡರ್ ವಿನೆಗರ್ ನ ನಾವು ಒಂದು ಹತ್ತಿ ತಗೊಂಡು ಅದನ್ನ ಹಚ್ಚಿ ಕಣ್ಣಿನ ಸುತ್ತ ಚೆನ್ನಾಗಿ ಹಚ್ಚಬೇಕು. ಅದು ಎಲ್ಲೆಲ್ಲಿ ಕಪ್ಪಿದೆ ಅಲ್ಲಿ ಹಚ್ಚಿ ಅದನ್ನ ನಾವು ಒಂದು 20 ಮಿನಿಟ್ಸ್ ಬಿಟ್ಟು ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡಬೇಕು. ಇದನ್ನ ನಾವು ದಿನದಲ್ಲಿ 2 ಬಾರಿ ಮಾಡಬೇಕು, ಬೆಳಿಗ್ಗೆ ಇದ್ದಾಗ ಮತ್ತೆ ರಾತ್ರಿ ಮಲಗಕ್ ಮುಂಚೆ ನೀವು ಮಾಡಿ. ಇದನ್ನ ನೀವು 2 ದಿನ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ, ನಿಮ್ಗೆ 3ನೇ ದಿನಕ್ಕೆ ರಿಸಲ್ಟ್ ಗೊತ್ತಾಗತ್ತೆ. 3ನೇದ್ ಬಂದು ಕುಕುಂಬರ್ ನಿಮ್ಗೆ ಗೊತ್ತೇ ಇದೆ, ಅದರಲ್ಲಿ ವಿಟಮಿನ್ ಸಿ ಹೆಚ್ಚಳವಾಗಿದೆ ಮತ್ತೆ ವಾಟರ್ ಕಂಟೆಂಟ್ ತುಂಬಾನೇ ಇದೆ. ಕುಕುಂಬರ್ ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೇದೋ ಅದೇ ರೀತಿ ನಮ್ಮ ಬ್ಯೂಟಿಗೂ ಅಷ್ಟೇ ತುಂಬಾನೇ ಒಳ್ಳೇದು. ಸೊ ನಾವು ಕುಕುಂಬರ್ನ ಸಿಪ್ಪೆ ತೆಗೆದು ಅದನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಅದನ್ನ ನಾವು ಫ್ರಿಜ್ ಅಲ್ಲಿ ಇಟ್ಟು ಕೂಲ್ ಆದ್ಮೇಲೆ ಅದನ್ನ ತೆಗೆದು ಕಣ್ಣಿನ ಮೇಲೆ ಒಂದು 20 ಮಿನಿಟ್ಸ್ ಇಷ್ಟು ನಾವು ರಿಲ್ಯಾಕ್ಸ್ ಮಾಡೋದ್ರಿಂದ ಕಣ್ಣು ಅಷ್ಟೇ ತುಂಬಾನೇ ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ಅದನ್ನ ನೆಕ್ಸ್ಟ್ ನಾವು ತೆಗೆದು ಕಣ್ಣಿನ ಸುತ್ತ ಅದೇ ಕುಕುಂಬರ್ ಸ್ಲೈಡ್ ನ ತೆಗೆದು ನಾವು ಮಸಾಜ್ ಮಾಡೋದ್ರಿಂದ ಕಣ್ಣು ರಿಲ್ಯಾಕ್ಸ್ ಆಗತ್ತೆ ಮತ್ತು ಕಣ್ಣಿನ ಕೆಳಗಡೆ ಇರುವಂತಹ ಕಪ್ಪು ಸರ್ಕಲ್, ಡಾರ್ಕ್ ಸರ್ಕಲ್ ಏನಂತ ಕರಿತೀವೋ ಅದು ಕಡಿಮೆ ಆಗತ್ತೆ. ಸೊ ನೀವು ಇದನ್ನ ದಿನದಲ್ಲಿ 2 ಬಾರಿ ಮಾಡಬೇಕು. ಅದೇ ರೀತಿ ನೀವು 2 ದಿನ ಮಾಡಿ ನೋಡಿ, 3ನೇ ದಿನಕ್ಕೆ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ಟೊಮ್ಯಾಟೊ ಮತ್ತೆ ನಿಂಬೆಹಣ್ಣು. ಈ ಟೊಮೆಟೊ ಮತ್ತೆ ನಿಂಬೆಹಣ್ಣ ರಸನ ತಗೊಂಡು ಅದನ್ನ ಮಿಕ್ಸ್ ಮಾಡಿ ಅದನ್ನ ಹತ್ತಿಲಿ ಅಜ್ಜಿ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಎಲ್ಲಿದೆ ಅಲ್ಲಿಗೆ ಚೆನ್ನಾಗಿ ಮಸಾಜ್ ಮಾಡಿ ಅದ ಒಣಗಾದ್ಮೇಲೆ ನಾವು ಮುಖನ ತೊಳೆಯೋದ್ರಿಂದನು ನಮ್ಮ ಡಾರ್ಕ್ ಸರ್ಕಲ್ ಕಡಿಮೆ ಆಗತ್ತೆ. ಇದನ್ನು ಅಷ್ಟೇ ನೀವು ದಿನದಲ್ಲಿ 2 ಸರಿ ಮಾಡ್ಬೇಕಾಗತ್ತೆ. ನಿಮ್ಗೆ ಗೊತ್ತೇ ಇದೆ, ಟೊಮೆಟೊದಲ್ಲಿ ವಿಟಮಿನ್ ಸಿ ಇದೆ ಮತ್ತೆ ನಿಂಬೆಹಣ್ಣಲ್ಲೂ ಅಷ್ಟೇ ವಿಟಮಿನ್ ಸಿ ಇದೆ. ಅದು ನಮ್ಮ ಹೆಲ್ತ್ಗೆ ಮತ್ತೆ ನಮ್ಮ ಬ್ಯೂಟಿಗೆ ತುಂಬಾನೇ ಇಂಪಾರ್ಟೆಂಟು. ಸೊ ಅದನ್ನ ನಾವು ಹಚ್ಚೋದ್ರಿಂದ ನಮ್ಮ ಡಾರ್ಕ್ ಸರ್ಕಲ್ ತುಂಬಾ ಬೇಗನೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಹನಿ, ಜೇನುತುಪ್ಪ. ಸೊ ಈ ಜೇನುತುಪ್ಪನೂ ಅಷ್ಟೇ ನಮ್ಮ ದೇಹಕ್ಕೂ ಒಳ್ಳೇದು, ಹಾಗೆ ನಮ್ಮ ಡಾರ್ಕ್ ಸರ್ಕಲ್ಗೆ ಖಂಡಿತ ಒಳ್ಳೇದು. ಸೊ ನಾವು ಜೇನುತುಪ್ಪನ ಹತ್ತಿಲಿ ಹಜ್ಜಿ ಅದನ್ನ ಕಣ್ಣಿನ ಸುತ್ತ ಮಸಾಜ್ ಮಾಡಿ ಅದೊಂದು 1/2 ಅವರ್ ಬಿಟ್ಟು ನಾವು ವಾಶ್ ಮಾಡೋದ್ರಿಂದ ಇದನ್ನು ಅಷ್ಟೇ ನಾವು ದಿನದಲ್ಲಿ 2 ಟೈಮ್ಸ್ ಮಾಡಬೇಕು.
ಇತರ ಮಾಡೋದ್ರಿಂದ ಮೂರನೇ ದಿನಕ್ಕೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ, ನಮ್ದು ಡ್ಯಾಶ್ ಸರ್ಕಲ್ ಕಡಿಮೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ನೀವು ಈ ಟಿಪ್ಸ್ ಅಲ್ಲಿ ನಿಮ್ಗೆ ಯಾವ ಟಿಪ್ಸ್ ನಿಮ್ಗೆ ಅನುಕೂಲಕರವಾಗಿದೆ ಅದನ್ನ ನೀವು ಫಾಲೋ ಮಾಡಿ. ಎಸ್ಪೆಷಲಿ ಆಪಲ್ ಸೈಡರ್ ವಿನೆಗರ್ ತುಂಬಾನೇ ಪರಿಣಾಮ ಬೀರತ್ತೆ ನಿಮ್ಮ ಡ್ಯಾಶ್ ಸರ್ಕಲ್ ಮೇಲೆ, ಅದನ್ನೇ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗೂ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ಇದ್ರ ಜೊತೆಗೆ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು, ಮಿನಿಮಮ್ ಒಂದು 8 ಅವರ್ಸ್ ನಿದ್ದೆ ಮಾಡಬೇಕು, ಸ್ಟ್ರೆಸ್ ಲೆವೆಲ್ ನ ಕಡಿಮೆ ಮಾಡ್ಕೋಬೇಕು, ಸಿಸ್ಟಮ್ ಮುಂದೆ ಲಾಂಗ್ ಟೈಮ್ ಕೆಲಸ ಮಾಡೋದನ್ನ ಸ್ವಲ್ಪ ಬ್ರೇಕ್ ಬ್ರೇಕ್ ಮಾಡಿ ಕೆಲಸ ಮಾಡಿ, ಮಧ್ಯದಲ್ಲಿ ಸ್ವಲ್ಪ ವಾಕ್ ಹೋಗೋದು, ಸ್ವಲ್ಪ 20 ಮಿನಿಟ್ಸ್ ನ್ಯಾಪ್ ತಗೊಳ್ಳೋದು, ಈ ತರ ಮಾಡೋದ್ರಿಂದ ನಮ್ಮ ಕಣ್ಣಿಗೆ ರೆಸ್ಟ್ ಬೇಕಾಗತ್ತೆ. ಸೊ 12-14 ಅವರ್ ನಾವು ಕೆಲಸ ಮಾಡೋದ್ರಿಂದ, ಮತ್ತೆ ಇನ್ನೊಂದು 5 ಅವರ್ ನಾವು ಟಿವಿ ನೋಡ್ತಿರ್ತೀವಿ, ಮೊಬೈಲ್ ನೋಡ್ತಿರ್ತೀವಿ, ಈ ತರ ಎಲ್ಲ ಮಾಡೋದ್ರಿಂದ ನಮ್ ಕಣ್ಗೆ ರೆಸ್ಟೇ ಇರಲ್ಲ. ನೀವು ಮಲಗಕ್ ಮುಂಚೆ ಮೊಬೈಲ್ನ ದೂರ ಇಟ್ಟು ಮಲ್ಕೊಳ್ಳಿ, ಮಲ್ಕೋಬೇಕಾದ್ರೆ ಮೊಬೈಲ್ನ ನೋಡ್ಬೇಡಿ, ಲಾಂಗ್ ಟೈಮ್ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಸೊ ನೀವು ಈ ತರ ಮಾಡೋದ್ರಿಂದ 2 ಡೇಸ್ಗೆ ನಿಮ್ಮಲ್ಲಿರುವಂತಹ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಸೊ ನೀವು ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.